नवीन ऑनलाइन फिल्म क्लास 20 ನಾಟಕದ ತರಬೇತಿ ಪರಿಮಿತವಾದ ತನ್ನ ಧ್ವನಿ ದೇಹ ಮಾತುಕತೆಯನ್ನು ತರಬೇತಿಯ ಮೂಲಕ ಹಿಡಿತಕ್ಕೆ ತೆಗೆದುಕೊಳ್ಳುವುದು ಹಾಗೂ ಅವುಗಳ ಸಾಧ್ಯತೆಯನ್ನು ವಿಸ್ತರಿಸುತ್ತಾ ಹೋಗುವುದು ನಟರ ತರಬೇತಿಯ ಉದ್ದೇಶವಾಗಿದೆ ಇದರಲ್ಲಿ ಎರಡು ಭಾಗಗಳಿವೆ ನಂಬರ್ 1 ತನ್ನ ಬಗ್ಗೆ ಅರಿವು ಪಡೆಯುವುದು ನಂಬರ್ 2 ತನ್ನತನದ ವಿಸ್ತರಣೆ ಮಾಡುತ್ತಾ ಹೋಗುವುದು ಈಗ ನಾವು ಮೊದಲನೇ ಟಾಪಿಕ್ ಬಗ್ಗೆ ಮಾತಾಡೋಣ ತನ್ನ ಬಗ್ಗೆ ಅರಿವು ನಾನು ಮಾತನಾಡುತ್ತಿರುವಾಗ ಹೇಗೆ ಕೇಳಿಸುತ್ತದೆ ಎಂಬ ಅರಿವು ನಾನು ನಡೆದಾಡುವಾಗ ಹೇಗೆ ಕಾಣಿಸುತ್ತದೆ ಎಂಬ ಅರಿವು ನನ್ನ ಮುಖಚಹರೆ ಯಾವ ರೀತಿಯದು ಎಂಬ ಅರಿವು ನನ್ನ ಉಸಿರಿನ ಸಾಧ್ಯತೆ ಏನು ಎಂಬ ಅರಿವು ನನ್ನ ಭಾವನೆಗಳ ಸಾಧ್ಯತೆ ಏನು ಎಂಬ ಅರಿವು ನನ್ನ ಮಾತಿನಲ್ಲಿ ಇಣುಕುವ ಶಕಾರಗಳು ಸಕಾರಗಳು ಮಹಾಪ್ರಾಣಗಳು ಅಲ್ಪಪ್ರಾಣಗಳ ಅರಿವು ನನ್ನ ನಾಚಿಕೆ ಹಾಗೂ ಇಂಜರಿತೆಗಳ ಅರಿವು ನನ್ನ ಮಾನಸಿಕ ಒತ್ತಡಗಳ ಅರಿವು ಕೀಳರಿಮೆಯ ಅರಿವು ಇತ್ಯಾದಿ ತನ್ನ ಧ್ವನಿಯನ್ನು ಮುದ್ರಿಸಿಕೊಂಡು ಕೇಳುವುದು ಕನ್ನಡಿ ಮುಂದೆ ಅಭಿನಯಿಸುವುದು ವಿಡಿಯೋಗಳ ಮೂಲಕ ತನ್ನ ಬಗ್ಗೆ ವಿವಿಧ ಸಂದರ್ಭಗಳಲ್ಲಿ ನಮ್ಮ ಭಾವನೆಗಳು ನಮ್ಮ ಮುಖದಲ್ಲಿ ಹೇಗೆ ವ್ಯಕ್ತವಾಗುತ್ತದೆ ಎಂದು ತಿಳಿಯುವುದು ನಂಬರ್ 2 ತನ್ನತನದ ವಿಸ್ತರಣೆ ಪ್ರತಿಯೊಬ್ಬ ನಟನಿಗೂ ತನ್ನದೇ ಆದ ಶಕ್ತಿಗಳಿರುತ್ತವೆ ತನ್ನದೇ ಆದ ದೌರ್ಬಲ್ಯಗಳೂ ಇರುತ್ತವೆ ಆದರೆ ಸಾಮಾನ್ಯವಾಗಿ ನಟರು ತಮ್ಮ ಶಕ್ತಿಯನ್ನು ಪ್ರದರ್ಶಿಸುವತ್ತ ಹಾಗೂ ದೌರ್ಬಲ್ಯಗಳನ್ನು ಮುಚ್ಚಿಡುವತ್ತ ಯೋಚಿಸುತ್ತಾರೆ ಇದು ಎಲ್ಲಾ ಮನುಷ್ಯರ ಸಹಜ ಗುಣವಾಗಿದೆ ಕೆಲವು ನಟರು ದೇಹವನ್ನು ಸಮರ್ಥವಾಗಿ ಬಳಸುತ್ತಾರೆ ಅಂತಹ ನಟರು ಮತ್ತೆ ಮತ್ತೆ ದೈಹಿಕ ಸಾಮರ್ಥ್ಯ ಪ್ರದರ್ಶಿಸುವ ಪಾತ್ರಗಳತ್ತಲೇ ತುಡಿಯುತ್ತಿರುತ್ತಾರೆ ಆದ್ದರಿಂದ ಅವರು ದೌರ್ಬಲ್ಯಗಳ ಕಡೆಗೆ ಗಮನ ಹರಿಸಬೇಕು